ನೋಡಿ ಫ್ರೆಂಡ್ಸ್, ನಾವು ಹೆಚ್ಚಾಗಿ ತಿನ್ನೋದು ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ವನಜಾಕ್ಷಿ ಕ್ರಿಯೇಷನ್ಸ್. ನಾನು ನಿಮ್ಮ ವನಜಾಕ್ಷಿ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ, ಚೆನ್ನಾಗಿರಬೇಕು ಅಂತ ಭಾವಿಸ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ನಾನು ಇವತ್ತು ಸೋಮವಾರದ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇವಾಗ ಆಗಾಗಲೇ 9:30 ಆ ಥರ ಆಗಿದೆ. ಅವಾಗಿಂದ ಪುಳಿಯೋಗರೆ ಎಲ್ಲನೂ ಮಾಡಿದ್ದೀನಿ. ಅಂದರೆ ಹುಡುಗರು ಎಲ್ಲನೂ ಬೆಳಗ್ಗೆನೆ ಹೋಗ್ಬೇಕಲ್ಲ, 7-8ಗೆಲ್ಲನೂ ಹೋಗ್ಬೇಕಲ್ಲ, ಅವ್ರಿಗೆ ಅಷ್ಟೊತ್ತಿಗೆ ರೆಡಿ ಆಗಬೇಕು. ಅದನ್ನೂ ಮಾಡಿದ್ದೀನಿ, ಪುಳಿಯೋಗರೆ ಮಾಡಿದ್ದೆ, ಹಾಗೆ ಉಪ್ಮಾಗೆ ಎಲ್ಲನೂ ರೆಡಿ ಮಾಡಿದ್ದೀನಿ. ಉಪ್ಪಿಟ್ಟು ಮಾಡೋಣ ಅಂತ ಎಲ್ಲನೂ ಅದನ್ನೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆಲ್ರೆಡಿ ನಾನು ವ್ಲಾಗ್ಗಳಲ್ಲಿ ನಿಮಗೆ ತೋರಿಸಿದ್ದೀನಿ ಉಪ್ಪಿಟ್ಟು ಹೇಗೆ ಮಾಡ್ತೀನಿ, ನಾನು ತರಕಾರಿ ಎಲ್ಲ ಹಾಕಿ ಅದನ್ನು ಶೇರ್ ಮಾಡಿದ್ದೀನಿ. ಹಾಗೆ ಪುಳಿಯೋಗರೆನೂ ಅಷ್ಟೇ, ಮನೆಯಲ್ಲೇ ನಾವು ಪ್ಯಾಕೆಟ್ಗಳಲ್ಲೇ ತೊಗೊಂಬಂದು ಹಾಕಿ ಮಾಡೋದಕ್ಕಿಂತೂ ಮನೆಯಲ್ಲೇ ಯಾವ ಥರ ಮಾಡ್ಬೋದು ಟೇಸ್ಟಿಯಾಗಿ ಅಂತ ಅದನ್ನು ತೋರಿಸಿದ್ದೀನಿ. ಹಾಗೆ ಇಲ್ಲಿನೂ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ ನಾನು ಆ್ಯಡ್ ಮಾಡಿದ್ದೀನಿ. ಬನ್ನಿ ಈಗ ವಿಡಿಯೋ ಏನು ಹೇಗೆ ಅಂತ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ. ಹಾಗೆ ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಬನ್ನಿ ಈಗ ವಿಡಿಯೋ ಏನು ಅಂತ ನೋಡ್ಕೊಂಬರೋಣ. ಬನ್ನಿ ಹೊಸದಾಗಿ ಯಾರ್ಯಾರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಂಬಿಡಿ. ಬನ್ನಿ ಈಗ ವಿಡಿಯೋ ಏನು ಅಂತ ನೋಡ್ಕೊಂಬರೋಣ. ಬನ್ನಿ ನೋಡಿ ಫ್ರೆಂಡ್ಸ್, ನಾನು ಪುಳಿಯೋಗರಿಗೆ ಬೇಕಾಗಿರೋ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ನೋಡಿ, ಇಲ್ಲಿ ಬಂದುಬಿಟ್ಟು ಖಾರ ಪುಡಿ, ಕರಿಮೆಣಸು, ಹಾಗೆ ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೀನಿ. ಇದು ಬಂದುಬಿಟ್ಟು ಎಳ್ಳು ಹುರಿದು ಇಟ್ಕೊಂಡಿದ್ದೀನಿ. ಹಾಗೆ ಕಡಲೆ ಬೀಜನೂ ಹುರಿದು ಇಟ್ಕೊಂಡಿದ್ದೀನಿ, ಅದನ್ನು ತಣ್ಣಗಾಗಲಿ ಅಂತ ಬಿಟ್ಟಿದ್ದೀನಿ. ಇವಾಗ ಈ ಎಳ್ಳು ಮತ್ತು ಕಡಲೆ ಬೀಜ ಎರಡೂ ಸೇರಿ ಪುಡಿ ಮಾಡ್ಕೊತೀನಿ. ಆ ಪುಡಿ ಮಾಡಿ ಇಟ್ಕೊಂಡ್ರೆ ನಾವು ಈ ಥರ ಪಲ್ಯಗಳಿಗೆ ಎಲ್ಲನೂ ಹಾಕ್ಕೋಬೋದು, ಚಿತ್ರಾನ್ನ ಮಾಡಿದಾಗೂ ಹಾಕ್ಕೋಬೋದು. ಅದು ಮಾಡಿ ಇಟ್ಕೊಂಡ್ರೆ ಒಳ್ಳೆಯದು ಅಂತ ನನಗೆಂತ ಯಾವಾಗ ಅನಿಸಿದ್ರೆ ಅವಾಗ ಮಾಡ್ಕೊಂಬಿಡ್ಬೇಕು. ಅದಕ್ಕೆ ಇವಾಗ ಹೇಗೋಗಿದ್ರೂ ಪುಳಿಯೋಗರಿಗೆ ಬೇಕೇ ಬೇಕಲ್ವಾ, ಅದಕ್ಕೆ ಈ ಥರ ಮಾಡ್ತಾ ಇದ್ದೀನಿ. ಇವುಗಳನ್ನ ಒಟ್ಟೆಲ್ಲ ಬಿಡಿಸ್ಬಿಟ್ಟು ಎರಡು ಸೇರಿಸಿ ಮಿಕ್ಸಿಗೆ ಹಾಕ್ಕೊಂತೀನಿ. ಪುಳಿಯೋಗರೆ ಮಾಡೋಣ ಅಂತ ಎಲ್ಲರೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಪುಳಿಯೋಗರೆ ಮಾಡೋದು ಕೆಲವರು ಪ್ಯಾಕೆಟ್ ತಂದು ಮಾಡ್ಕೊತಾರಲ್ಲ, ನನಗೆ ಆ ಥರ ಪ್ಯಾಕೆಟ್ ಎಲ್ಲ ಇಷ್ಟ ಆಗೋದಿಲ್ಲ. ಹಾಗೆ ನಮ್ಮ ಮನೆಯಲ್ಲೂ ಇಷ್ಟ ಆಗೋದಿಲ್ಲ, ಅದು ತುಂಬ ಖಾರ ಆ ಥರ ಎಲ್ಲ ಇರುತ್ತಲ್ವ, ಅದಕ್ಕೋಸ್ಕರ ಮಕ್ಕಳೂ ತಿನ್ನೋಕ್ಕೆ ಹಿಂದೆ ಇರ್ತಾರೆ. ನಮ್ಮ ಮನೇಲಿ ಸ್ವಲ್ಪ ಖಾರ ಕಡಿಮೆನೇ ಅಲ್ವ ತಿನ್ನೋದು. ಅದೇ ಥರ ನಾನು ಮನೆಯಲ್ಲೇ ಮಾಡ್ಕೊತೀನಿ, ಮನೆಯಲ್ಲೇ ಇರೋ ಐಟಮ್ಸ್ಗಳಲ್ಲೇ ಮಾಡ್ಕೊತೀವಿ. ಅದು ಈಸಿಯಾಗಿ ಆಗತ್ತೆ, ಅದೇ ಟೇಸ್ಟ್ ಬರುತ್ತೆ, ಪ್ಯಾಕೆಟ್ಗಿಂತೂ ಚೆನ್ನಾಗಿ ಬರುತ್ತೆ. ಪ್ಯಾಕೆಟಲ್ಲಿ ಯಾವಾಗ ಮಾಡಿರ್ತಾರೆ ಏನೋ ಅದಕ್ಕಿಂತೂ ನಾವು ಈ ಥರ ಮನೆಯಲ್ಲೇ ಪ್ರಿಪೇರ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತಲ್ಲ. ಅದಕ್ಕೆ ಏನು ಬೇರೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಿರಲ್ಲ. ನೋಡಿ ಏನೇನು ಬೇಕು, ಏನೇನು ಯೂಸ್ ಮಾಡ್ತೀನಿ ಅಂತ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ. ಅದು ಕಡಿಮೆ ಇಂಗ್ರೀಡಿಯೆಂಟ್ಸ್ಗಳಲ್ಲೇ ನಾವು ಮಾಡ್ಕೋಬೋದು. ಹಾಗೆ ಇಲ್ಲಿ ನೋಡಿ, ನಾನು ಈ ಕಡಲೆ ಬೀಜಕ್ಕೋಸ್ಕರ ಈ ಥರ ಮಾಡ್ತಾ ಇದ್ದೀನಿ. ನಾನು ಹುರಿದು ಹಾಕೋದಿಲ್ಲ ಮೊದಲು, ಈ ಥರ ಆಯಿಲಲ್ಲಿ ಗೋಳಿಸ್ಕೊಂಬಿಟ್ಟು ಅದನ್ನು ಪಕ್ಕಕ್ಕೆ ತೆಗೆದುಕೊಂಡು ಮತ್ತೆ ಮಾಡ್ಕೊತೀನಿ. ಯಾಕಂದರೆ ಈ ಥರ ಮಾಡೋದ್ರಿಂದ ಗರಿ ಗರಿಯಾಗಿರುತ್ತೆ. ಆಲ್ರೆಡಿ ಈ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ, ತುಂಬ ದಿನ ಆಯ್ತಲ್ವ, ಅದಕ್ಕೆ ಹೇಗೂ ಮಾಡ್ತಾ ಇದ್ದೆ ಅಲ್ವಾ, ಅದಕ್ಕೆ ನಿಮಗೆ ಶೇರ್ ಮಾಡೋಣ ಅಂತ ಈ ಥರ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ಸೋಮವಾರ ದಿನದ ವ್ಲಾಗು. ನೋಡಿ ಫ್ರೆಂಡ್ಸ್, ಇವಾಗ ನಾನು ಫಸ್ಟಿಂದ ತೋರಿಸ್ತಾ ಇದ್ದೀನಿ, ಯಾಕೆಂದರೆ ಆವಾಗಲೇ ಹಾಕಿದ್ದಿದ್ದ ಅಂತ ಆಯಿಲು ನಾನು ಯಾಕೆ ನೊರೆ ಬರ್ತಾಯಿದ್ದೆ ಅಂತ ಅಂದ್ಕೊಂಡ್ರೆ ಅದು ಸ್ವಲ್ಪ ಫಿಶ್ ಫ್ರೈ ಮಾಡಿದಂಥ ಆಯಿಲು ಸೇರ್ಕೊಂಬಿಟ್ಟಿದೆ ಅದಕ್ಕೆ. ಅದಕ್ಕೆ ಇವತ್ತು ಸೋಮವಾರ ಅಲ್ವಾ, ಆ ಥರ ನಾನ್ ವೆಜ್ಜು ಏನು ಟಚ್ ಆಗಿರೋದು ತಿನ್ನೋದಿಲ್ಲ ಏನೂ, ಅದಕ್ಕೋಸ್ಕರ ಮತ್ತೆ ನೆನಪಾಯಿತು ಯಾಕೆ ಈ ಥರ ಬರ್ತಾಯಿದೆ ಅಂತ ಅಂದ್ಕೊಂಡೆ. ಮತ್ತೆ ನೆನಪಾಯಿತು, ಅದಕ್ಕೆ ಅದನ್ನೆಲ್ಲ ತೆಗೆದು ಮತ್ತೆ ಬೇರೆ ಅದನ್ನು ಬಾಣಲೆ ಎಲ್ಲ ತೊಳೆದು ಇವಾಗ ಬೇರೆ ಆಯಿಲ್ನ ಸೇರಿಸ್ತಾ ಇದ್ದೀನಿ. ಮತ್ತೆ ಬನ್ನಿ ಅದನ್ನು ಪಕ್ಕಕ್ಕೆ ಇಟ್ಬಿಟ್ಟೆ. ಇವತ್ತು ಸೋಮವಾರ ಅಲ್ವಾ, ಅಂದರೆ ಅದು ಬೇರೆ ನಾನು ಉಪವಾಸನೂ ಇರ್ತೀನಿ, ಆದರೂ ಮನೆಯಲ್ಲಿ ತಿಂದ್ರೂ ಲೆಕ್ಕ ಬರುತ್ತಲ್ವಾ, ಅದಕ್ಕೆ ಅದನ್ನು ಆ ಕಡೆ ಪಕ್ಕಕ್ಕೆ ಎತ್ತಿಸ್ಬಿಟ್ಟೆ. ಇವಾಗ ನೋಡಿ ಫಸ್ಟಿಂದ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಥರ ಅಂದರೆ ಕಡಲೆ ಬೀಜ ಅಷ್ಟು ಹೆಚ್ಚಾಗಿ ತಿನ್ನೋದಿಲ್ಲ ನಮ್ಮ ಮನೆಯಲ್ಲಿ, ಇಟ್ಟಿದ್ರೂ ಪಕ್ಕಕ್ಕೆ ಇಡ್ತಾರೆ, ಅದಕ್ಕೋಸ್ಕರ ಇಷ್ಟು ಮಾತ್ರ ಸೇರಿಸಿದ್ದೀನಿ. ಅಷ್ಟೇ ನೋಡಿ, ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಅಂದರೆ ಗೊತ್ತಲ್ಲ, ಆಯಿಲೂ ನಾನು ಜಾಸ್ತಿ ಯೂಸ್ ಮಾಡೋದಿಲ್ಲ ಆಯಿಲು. ಆಗ ರೈಸ್ಗೆ ಎಲ್ಲ ತಿನ್ನೋವಾಗ ಬೆರಳಿಗೆ ಅಂಟ್ಕೊಂಡ್ರೆ ಮತ್ತೆ ತೋರಿಸ್ತಾರೆ, ನೋಡಿ ಎಷ್ಟೊಂದು ಆಯಿಲ್ ಹಾಕಿದೀಯ, ಆಯಿಲ್ ಇಷ್ಟು ತಿನ್ನಬಾರ್ದು ಅದು ಇದು ಅಂತ.
ಅದಕ್ಕೋಸ್ಕರ ಈ ಥರ ಮಾಡ್ತಾ ಇದ್ದೀನಿ. ಆದಷ್ಟು ಆಯಿಲ್ನ ಕಡಿಮೆನೇ ಯೂಸ್ ಮಾಡೋದು ನಾನು. ನೋಡಿ ಇವಾಗ ಇದನ್ನು ಪಕ್ಕಕ್ಕೆತ್ತಿ ಇಟ್ಕೊಳ್ಳೋಣ. ಇವಾಗ ಅದೇ ಆಯಿಲ್ಗೇನೆ ಎರಡು ಒಣಮೆಣಸಿನ್ಕಾಯಿ ಹಾಕಿದ್ದೀನಿ. ಆಲ್ರೆಡಿ ಇನ್ನು ಖಾರ ಪುಡಿ ಹಾಕಬೇಕು, ಅದಕ್ಕೆ ಮತ್ತೆ ಸಾಸಿವೆ ಹಾಕ್ತಾ ಇದ್ದೀನಿ. ಮತ್ತೆ ನೀವು ಕಡಲೆಬೇಳೆ ಹಾಗೆ ಎಲ್ಲಾನು ಯೂಸ್ ಮಾಡ್ಕೋಬೋದು. ನಾನು ಉದ್ದಿನ ಬೇಳೆ ಮಾತ್ರ ಹಾಕ್ತಾ ಇದ್ದೀನಿ. ಉದ್ದಿನ ಬೇಳೆ, ಕಡಲೆಬೇಳೆ, ಹೆಸರುಬೇಳೆ ಇದೆಲ್ಲಾನು ಸೇರಿಸ್ಕೋಬೋದು, ಚೆನ್ನಾಗೇ ಇರುತ್ತೆ ಟೇಸ್ಟ್ ಅನ್ನೋದು. ನೋಡಿ ಅದೆಲ್ಲ ಸ್ವಲ್ಪ ಫ್ರೈ ಆಗ್ತಾ ಇದೆಲ್ಲ, ಗೋಲ್ಡನ್ ಕಲರು ಬರಬೇಕು. ಈ ಥರ ಬಂದಿದ್ದಾದಮೇಲೆ ನಾವು ತಗೊಂಡಿದ್ದಂಥ ನೋಡಿ ಖಾರ ಪುಡಿ, ಹಾಗೆ ಇದು ಇದು ಮೆಣಸಿನ ಪುಡಿ ಅಂದರೆ ಕರಿ ಮೆಣಸು ಅಂತಾರಲ್ಲ ಆ ಮೆಣಸಿನ ಪುಡಿ, ಅದನ್ನು ಸೇರಿಸ್ಕೋಬೇಕು. ಅದನ್ನು ಸೇರಿಸಿ ಮತ್ತು ಅದ್ರ ಜೊತೆಗೆ ಸ್ವಲ್ಪ ಬೆಲ್ಲನೂ ಸೇರಿಸಿದ್ದೀನಿ. ಮತ್ತು ನಾವು ನೋಡಿ ಇದು ಹುಣಸೆ ಹಣ್ಣಿನ ರಸನ ಸೇರಿಸ್ಕೋಬೇಕು. ಈಗ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಅದು ಯಾಕಂದರೆ ಸ್ವಲ್ಪ ಎಣ್ಣೆ ಕಾದಿತ್ತಲ್ವಾ, ನಾವು ಹಾಕಿದ್ದಂಥ ಬೀಜಗಳೆಲ್ಲನೂ ಕಲರ್ ಬಂದುಬಿಡ್ತಾ ಇದ್ದಾವೆ ಜಾಸ್ತಿ ಬ್ಲಾಕ್ ಆಗಿ, ಅದಕ್ಕೋಸ್ಕರ ಬೇಗ ಆಗ್ಬಿಟ್ಟೆ. ಇವಾಗ ಬಂದುಬಿಟ್ಟು ನಮಗೆ ಏನೇನು ಬೇಕೋ ಅದಕ್ಕೆಲ್ಲನೂ ಸೇರಿಸ್ಕೋಬೇಕು. ಇದು ಚೆನ್ನಾಗಿ ಸ್ವಲ್ಪ ಕುದೀಲಿ, ಬೆಲ್ಲ ಎಲ್ಲ ಹಾಕಿದ್ದೀವಲ್ಲ. ಇವಾಗ ಇದಕ್ಕೆ ಖಾರ ಪುಡಿ, ಇವಾಗ ನಾನು ಏನೆಲ್ಲ ಸೇರಿಸಿದ್ದೀನಿ ಅಂದರೆ ನೋಡಿ ಇದಕ್ಕೆ ಏನೆಲ್ಲ ಸೇರಿಸಿದ್ದೀನಿ ಅಂದರೆ ಖಾರ ಪುಡಿ, ನಮಗೆ ಖಾರ ಎಷ್ಟು ಬೇಕೋ ಅಷ್ಟು ಖಾರ ಪುಡಿ, ಮತ್ತು ಕರಿಮೆಣಸಿನ ಪುಡಿ ಇಷ್ಟನ್ನು ಸೇರಿಸಿದ್ದೀನಿ. ಇದಕ್ಕೆ ನೀವು ಕರಿಮೆಣಸು ಇದೆಲ್ಲ ಪುಡಿ ಮಾಡ್ಕೊಳ್ಳೋವಾಗ ಸ್ವಲ್ಪ ಜೀರಿಗೆ, ಸ್ವಲ್ಪ ಮೆಂತ್ಯ ಇದೆಲ್ಲನೂ ಸೇರಿಸ್ಕೋಬೋದು. ಮತ್ತು ಬೆಲ್ಲ ಹಾಕಿದ್ದೀನಿ, ಹುಣಸೆ ರಸ ಹಾಕಿದ್ದೀನಿ. ನೋಡಿ ಇವಾಗ ಸ್ವಲ್ಪ ಇಂಗೂನ ಸೇರಿಸ್ತಾ ಇದ್ದೀನಿ. ಅದು ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಇಲ್ಲ. ಆ ಥರ ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗೋದಿಲ್ವಲ್ಲ, ಆ ಥರ ಈ ಥರ ಹಾಕಿದ್ದೀನಿ. ಮತ್ತೆ ನಾನು ಆವಾಗಲೇ ತೋರಿಸ್ದೆ ಅಲ್ವಾ ನಿಮಗೆ, ಇದು ಎಳ್ಳು ಮತ್ತು ಕಡಲೆ ಬೀಜನ ಪುಡಿ ಮಾಡಿಕೊಂಡಲ್ವಾ, ಅದನ್ನು ನಾನು ಸೇರಿಸ್ತಾ ಇದ್ದೀನಿ. ಅದನ್ನು ಸೇರಿಸಿ ಸ್ವಲ್ಪ ಕಲಿಸ್ಕೊಳ್ಳೋಣ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳೋಣ. ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನು ಸ್ವಲ್ಪ ಹೊತ್ತು ಕಲಿಸ್ಕೋಬೇಕು. ಇವಾಗ ನಾವು ಬೆಲ್ಲ ಎಲ್ಲ ಹಾಕಿದ್ದೀವಲ್ಲ, ಹುಳಿ ಉಪ್ಪು ಖಾರಕ್ಕೆ ಎಲ್ಲನೂ ಸಮ ಬರುತ್ತೆ ಬೆಲ್ಲ ಇರೋದ್ರಿಂದ, ಅದಕ್ಕೋಸ್ಕರ. ನೋಡಿ ಇವಾಗ ಕರಿಬೇವನ್ನ ಸೇರಿಸ್ಕೊಳ್ಳೋಣ. ನೋಡಿ ಕರಿಬೇವು ಒಂದ್ಸರಿ ನೀವು ಈ ಥರ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ನಾವು ಕೊಂಡ್ಕೊಂಡು ಬಂದು ಮಾಡೋದಲ್ಲ, ನಮ್ಮ ಮನೆಯಲ್ಲೇ ಈ ಥರ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಸ್ವಲ್ಪ ಅರಿಶಿನ ಸೇರಿಸಿದ್ದೀನಿ, ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನೋಡಿ ಇವಾಗ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಸ್ವಲ್ಪ ಇಟ್ಕೊಂಡು ಸ್ಟೌನ ಆಫ್ ಮಾಡ್ಕೊಳ್ಳೋಣ. ಹಾಗೆ ಇದು ಸೇರಿಸಿದ್ದೀವಲ್ಲ, ಇದನ್ನು ಸೇರಿಸ್ಕೊಳ್ಳೋಣ ಕಡಲೆ ಬೀಜನ. ಅಷ್ಟೇ ನಮಗೆ ಗೊಜ್ಜು ಅನ್ನೋದು ರೆಡಿ ಆಯಿತು. ಇವಾಗ ಅನ್ನನ ಕಲಿಸ್ಕೋಬೇಕು. ನೋಡಿ ನಮಗೆ ಪುಳಿಯೋಗರೆ ಗೊಜ್ಜು ಅನ್ನೋದು ರೆಡಿ ಆಯಿತು. ನೋಡಿ ಇವಾಗ ಈ ಗೊಜ್ಜಿಗೆ ನಾವು ಇದನ್ನು ಬೇಕಾದರೆ ನಾವು ಎತ್ತಿಟ್ಕೊಂಡಿದ್ದು ಫ್ರಿಡ್ಜಲ್ಲಿ ಆ ಥರ ಇಟ್ಕೊಂಡು ಮತ್ತು ನಮಗೆ ಯಾವಾಗ ಬೇಕೋ ಆವಾಗೂ ನಾವು ಕಲಿಸ್ಕೊಂಡು ಮಕ್ಕಳಿಗೆ ಬಾಕ್ಸ್ಗೆ ಆ ಥರ ಯೂಸ್ ಮಾಡ್ಕೋಬೋದು. ಆಫೀಸ್ಗೆ ಹೋಗೋ ಇವರು ಈ ಥರ ಎಲ್ಲ ಇರ್ತಾರಲ್ಲ ಅರ್ಜೆಂಟ್ಗೆ ಅಂದರೆ ಈ ಥರ ಎತ್ತಿಟ್ಕೊಂಡು ಗೊಜ್ಜನ್ನ ಮಾಡಿ ಎತ್ತಿಟ್ಕೊಂಡು ನಾವು ತಿನ್ಕೋಬೋದು. ನೋಡಿ ಈ ಥರ ನಾವು ನಮ್ಮನೆಯಲ್ಲೇ ಟೇಸ್ಟಿಯಾದಂಥ ಪುಳಿಯೋಗರೆನ ಮಾಡ್ಕೋಬೋದು. ಇವಾಗ ನಾನು ಅನ್ನನ ಸೇರಿಸ್ತಾ ಇದ್ದೀನಿ, ಅದಕ್ಕೆ ಕಲಿಸ್ಕೊಂಡ್ರೆ ನಮಗೆ ಟೇಸ್ಟಿ ಟೇಸ್ಟಿ ಮನೆಯಲ್ಲೇ ಮಾಡಿರುವಂಥ ಪುಳಿಯೋಗರೆ ರೆಡಿ ಆಯಿತು. ನನಗೆ ಈ ಪುಳಿಯೋಗರೆ ಯಾವಾಗ ತಿಂದ ಇಷ್ಟ ಆಯಿತು ಅಂದರೆ
ನಾನು 5th ಅಲ್ಲೋ 6th ಅಲ್ಲೋ ಇದ್ದೆ, ನಮ್ಮಕ್ಕ ಮದುವೆಯಲ್ಲಿ, ನಮ್ಮ ದೊಡ್ಡಕ್ಕನ ಮದುವೆಯಲ್ಲಿ ಟಿಫನ್ಗೆ ಅಂತಲೇ ಇದನ್ನೇ ಮಾಡಿಸಿದ್ದಿದ್ದು. ಅವಾಗ ತುಂಬಾ ಟೇಸ್ಟಿಯಾಗಿರ್ತಾಯಿತ್ತು, ಎಷ್ಟೊಂದು ಚೆನ್ನಾಗಿರ್ತಾಯಿತ್ತು. ಅವತ್ತಿಂದನೂ ನಾನು ಆ ಥರ ಟೇಸ್ಟು ಹುಡುಕೋದು, ಏನಾದರೂ ಮಾಡಿ ಮಾಡಿ ಸ್ವಲ್ಪ ಹೆಚ್ಚು ಕಡಿಮೆ ಅದೇ ಥರ ಟೇಸ್ಟ್ ಬರುತ್ತೆ, ಚೆನ್ನಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ ನೋಡಿ. ಹಾಗೆ ಮತ್ತು ಆವಣಿನಲ್ಲಿ ಈ ಥರ ಪ್ರಸಾದನ ಕೊಡ್ತಾಯಿದ್ರು. ಅವಾಗ ಆವಣಿ ಜಾತ್ರೆ ಆಗುತ್ತಲ್ಲ, ಸೀತಮ್ಮ ಜಾತ್ರೆ ತೇರು ಅದೆಲ್ಲನೂ ಆವಾಗ ಇದಕ್ಕೆ ಪುಳಿಯೋಗ್ರೆನೇ ಆವಾಗ ಕೊಡ್ತಾಯಿದ್ವಿ. ಇದು ಪುಳಿಯೋಗ್ರೆ ಮೊಸರನ್ನ ಪ್ರಸಾದ ಥರ ಕೊಡ್ತಾಯಿದ್ರು. ಅಲ್ಲಿಯೂ ಅಷ್ಟೇ ಅದೇ ಥರ ಟೇಸ್ಟ್ ಇರ್ತಾಯಿತ್ತು. ಇವಾಗ ಮಾಡೋದು ಒಂಥರ ಮಸಾಲೆ ಎಲ್ಲ ಸೇರಿಸ್ಬಿಟ್ಟಿರ್ತಾರೆ, ಅಂದರೆ ಅದು ಒಂಥರ ಈ ಥರ ಪುಳಿಯೋಗ್ರಿಗೂ ತಪ್ಪೋಗಿರುತ್ತೆ, ಮತ್ತು ಮಸಾಲ ರೈಸ್ಗೂ ತಪ್ಪೋಗಿರುತ್ತೆ, ಆ ಥರ ಆಗಿಬಿಟ್ಟಿರುತ್ತೆ. ಆವಾಗ ಚೆನ್ನಾಗಿರ್ತಾಯಿತ್ತು ಟೇಸ್ಟಿ, ಈ ಥರ ಪುಳಿಯೋಗ್ರೆ ಅನ್ನೋದು ತುಂಬಾ ಚೆನ್ನಾಗಿರ್ತಾಯಿತ್ತು. ಇವಾಗ ಇದನ್ನು ನಾನು ಚೆನ್ನಾಗಿ ಕಲಿಸ್ತೀನಿ ನೋಡಿ, ಪುಳಿಯೋಗ್ರೆ ಅನ್ನೋದು ರೆಡಿ ಆಯಿತು ನೋಡಿ. ಹಾಗೆ ಇಲ್ಲಿ ಬಂದುಬಿಟ್ಟು ಉಪ್ಮಾ ಮಾಡೋಣ ಅಂತ, ಉಪ್ಪಿಟ್ಟು ಮಾಡೋಣ ಅಂತ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ಪುಳಿಯೋಗ್ರೇನು ಮಾಡಿದ್ದೆ, ಆದ್ರೂ ಇದು ಸ್ವಲ್ಪ ಮಾಡೋಣ, ಸ್ವಲ್ಪ ಮಾಡಿಡೋಣ, ಅವರು ಅದು ಇದು ಅಂದರೆ ಯಾವ್ದು ಬೇಕು ಅದು ತಿನ್ಕೊಳ್ಳಿ ಅಂತ ಎರಡೂ ಮಾಡೋಣ ಅಂತ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಗೋಧಿ ರವೆ ತಂದು ಇಟ್ಕೊಂಡಿದ್ದೀನಿ, ಅದನ್ನು ಹುರಿದು ಇವಾಗ ಉಪ್ಪಿಟ್ಟನ್ನ ಮಾಡಬೇಕು ನೋಡಿ. ಈ ಥರ ರವೆನ ಚೆನ್ನಾಗಿ ಹುರ್ಕೊತಾ ಇದ್ದೀನಿ, ಇದಕ್ಕೆ ಆಯಿಲ್ ಸ್ವಲ್ಪ ಆಗಲಿ ತುಪ್ಪ ಆಗಲಿ ಹಾಕಿ ಹುರ್ಕೋಬೇಕು. ಮತ್ತು ನೋಡಿ ಅದು ಹುರಿದಿದ್ದೆಲ್ಲ ಆಯಿತು, ಇವಾಗ ಒಗ್ಗರಣೆ ಎಲ್ಲ ಹಾಕಿದ್ದೀನಿ. ಅದೆಲ್ಲ ತೋರಿಸ್ಲಿಲ್ಲ, ಮೊದಲೇ ಹಾಕಿದ್ದೀನಲ್ವಾ, ನಿಮಗೇನು ತೋರಿಸೋಕ್ಕೆ ಹೋಗಲಿಲ್ಲ. ನೋಡಿ ಒಗ್ಗರಣೆ ಹಾಕ್ಕೊಳ್ಳೋಕ್ಕೆ ಆಯಿಲ್ ಹಾಕಿ ಅದಕ್ಕೆ ಸಾಸಿವೆ ಮತ್ತು ಒಣಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ನೀವು ಬೇಕಾದ್ರೆ ಹಸಿ ಮೆಣಸಿನ್ಕಾಯಿ ಹಾಕ್ಬೇಕಾಗಿರೋದು, ಆದರೆ ನಮ್ಮ ಮನೆಯಲ್ಲಿ ಇದ್ದೀನಲ್ವಲ್ಲ ಅದಕ್ಕೆ ಆ ಥರ ಮಾಡ್ತಾಯಿದ್ದೀನಿ. ಈ ಉಪ್ಮಾ ಏನು ಎಲ್ಲರೂ ಮಾಡ್ತಾರೆ, ಆದರೂ ಒಬ್ಬೊಬ್ಬರು ಒಂದೊಂದು ಥರ ಅಲ್ವಾ ನೋಡಿ. ಈ ಥರ ತರಕಾರೀಸ್ ಎಲ್ಲ ಹಾಕ್ತೀನಿ, ಇನ್ನೂ ಬೀನ್ಸು ಈ ಥರ ಎಲ್ಲನೂ ಹಾಕ್ತೀನಿ, ಚೆನ್ನಾಗಿರುತ್ತೆ. ಈ ಥರ ಹಾಕಿ ಮಾಡಿದ್ರೆ ನಮ್ಮ ಯಜಮಾನರಿಗೆ ಇಷ್ಟ, ಅದಕ್ಕೆ ಅವರು ತಿಂತಾರೆ. ಮತ್ತು ನೋಡಿ ಇವಾಗ ಈ ಥರ ಎಲ್ಲ ಮಾಡ್ತಾಯಿದ್ದೀನಿ ಇರೋದ್ರಲ್ಲೇ. ಇನ್ನು ಉಪ್ಪುಳಿಯೋಗ್ರೆನು ಮಾಡಿದ್ದೀನಿ, ಮತ್ತು ಇದನ್ನು ಮಾಡ್ತಾಯಿದ್ದೀನಿ. ಅವರು ಒಂದೊಂದ್ಸಲಿ ಒಂದೊಂದು ಇದು ಮಾಡ್ತಾರೆ, ಅದಕ್ಕೆ ಎರಡು ಮಾಡಿಬಿಟ್ರೆ ಯಾವ್ದು ಬೇಕು ಅದು ತಿಂದು ಸುಮ್ಮನೆ ಇದ್ದೋಗ್ತಾರಲ್ಲ. ಯಾಕಂದರೆ ಮುದ್ದೆ ರೈಸ್ ಸಾಂಬಾರೆಲ್ಲ ಮಾಡ್ತಾಯಿದ್ದೆಲ್ಲ ಬೆಳಿಗ್ಗೆನೆ, ಅದು ಮಾಡಲಿಲ್ವಲ್ಲ ಅದಕ್ಕೆ ಅದಿಲ್ಲ ಇದಿಲ್ಲ ಅಂತಾರೆ ಅಂತ ಎರಡೂ ಮಾಡಿ ಇಟ್ಬಿಡ್ತಾ ಇದ್ದೀನಿ. ಇವತ್ತು ಯಾಕೋ ಮಾಡಬೇಕು ಅನಿಸ್ಲಿಲ್ಲ ಮುದ್ದೆ ಸಾಂಬಾರು, ಇದೇ ಮಾಡಿ ಇಡೋಣ ಬಿಡು ಅಂತ, ಸೋಮವಾರ ಅಲ್ವಾ ಹೆಂಗೂ ತಿಂತಾರೆ ಅಂತ ಮಾಡಿ ಇಟ್ಟಿದ್ದೀನಿ. ಪುಳಿಯೋಗ್ರೆಗೆ ಇಬ್ಬರಿಗೂ ಮಕ್ಕಳಿಗೆ ಮಾಡಿದ್ದೆ, ಅದು ಬಾಕ್ಸ್ಗೆಲ್ಲ ಹಾಕಿ ಕೊಟ್ಬಿಟ್ಟೆ ಹೊರಟೋದ್ರು ಅವರು. ಇವಾಗ ಉಪ್ಮಾ ಅನ್ನೋದು ಮಾಡ್ತಾಯಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ನನ್ನ ಕೆಲಸಗಳು ಈ ಥರ ಎಲ್ಲ ಮಾಡ್ಕೊತಾ ಇರ್ತೀನಿ. ಬೆಳಿಗ್ಗೆ ಎಲ್ಲ ಕೆಲಸಗಳು ಅಂದರೆ ಈ ಥರ ಏನಾದರೂ ಕೆಲಸ ಮಾಡಬೇಕು ಅಂದರೆ ಮಾಡಿಬಿಡಬೇಕು, ಮತ್ತು ಅದಕ್ಕೆ ಇದಕ್ಕೆ ಕಾತ್ಕೊಂಡಿರೋದು ಅವ್ರು ಹೇಳಬೇಕು ಇವ್ರು ಹೇಳಬೇಕು ಅನ್ನೋದು ಈ ಥರ ಎಲ್ಲ ಇರೋದಿಲ್ಲ. ಬೆಳಿಗ್ಗೆ ಎಲ್ಲನೂ ಈ ಥರ ನಮ್ಮ ಟೈಮಿಂಗ್ಸ್ಗೆ ನಮ್ಮ ಸಿಚುವೇಶನ್ಗೆ ತಕ್ಕಂಗೆ ನಾವು ಎದ್ದೇಳಬೇಕು ಮಾಡಬೇಕು ಕೆಲಸಗಳು, ಆ ಥರ ಎಲ್ಲ ಇರುತ್ತೆ. ನನ್ನ ಹತ್ರನೂ ಒಬ್ಬರ ಹತ್ರ ಮಾಡಲಿಲ್ಲ ಈ ಕೆಲಸ ಆಗಿ ಉಳಿದುಬಿಟ್ಟಿದೆ ಅನ್ನೋ ಇದು ಇರಬಾರ್ದು, ಆ ಥರ ನಾನು ಮಾಡ್ಕೊಳ್ಳೋದು ನನ್ನ ಕೆಲಸಗಳನ್ನ ನೋಡಿ. ಇವಾಗ ಉಪ್ಮಾಗೆ ಫ್ರೈ ಮಾಡ್ತಾಯಿದ್ದೀನಿ, ತರಕಾರಿ ಎಲ್ಲನೂ ಹಾಕಿ. ನಿಮಗೆ ಬೇಕಿದ್ದರೆ ಮೊದಲೇ ಹಾಕಿದ್ದೀನಿ ತರಕಾರಿ ಉಪ್ಮಾ ಹೇಗೆ ಮಾಡೋದು ಅಂತ ನನ್ನ ಚಾನಲಲ್ಲಿ ಹಿಂದಿನ ವೀಡಿಯೋಸ್ಗಳಲ್ಲಿ ನೋಡ್ಕೋಬೋದು. ಬೇಕಿದ್ದರೆ ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ, ಹಾಗೆ ನನ್ನ ವೀಡಿಯೋಸು ನಿಮಗೆ ಯಾರಿಗೆಲ್ಲ ಇಷ್ಟ ಆಗಿದೆ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಇನ್ನೂ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಇನ್ನು ನಿಮಗೆ ಯಾವ ಥರ ಎಲ್ಲ ವೀಡಿಯೋಸ್ ಬೇಕು ಏನು ಅಂತ ಎಲ್ಲನೂ ಹೇಳಿದರೆ ಆ ಥರ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನನ್ನ ಚಾನಲಲ್ಲಿ ಮಿಕ್ಸೆಡ್ ಕಂಟೆಂಟ್ ಇರುತ್ತೆ, ಹಾಗೆ ನನ್ನ ಲೈಫ್ ವ್ಲಾಗ್ಸು ಈ ಥರ ಎಲ್ಲ ಇರುತ್ತೆ. ನಿಮಗೆ ಐ ಹೋಪ್ ಇಷ್ಟನಾ ಇಲ್ವಾ ಅಂತಲೂ ಕಾಮೆಂಟ್ ಮಾಡಿ ತಿಳಿಸ್ಬೋದು. ಬನ್ನಿ ಇವಾಗ ಹಾಗೆ ವಿಡಿಯೋ ಕಂಟಿನ್ಯೂ ಆಗುತ್ತೆ, ನೋಡ್ಕೊಂಬನ್ನಿ. ಹಾಗೆ ನೋಡಿ ಇಲ್ಲಿ ಬಂದುಬಿಟ್ಟು ಒಗ್ಗರಣೆನ ಹಾಕ್ತಾನೆ ಇದ್ದೀನಿ. ಎಲ್ಲರಿಗೂ ಹ್ಯಾಪಿ ಫಾದರ್ಸ್ ಡೇ, ಹಿಂದಿನ ದಿನ ಭಾನುವಾರ ಫಾದರ್ಸ್ ಡೇ ಎಲ್ಲ ಆಯ್ತಲ್ವ,
ಎಲ್ಲರೂ ಚೆನ್ನಾಗಿ ಸೆಲೆಬ್ರೇಷನ್ ಮಾಡ್ಕೊಂಡಿದ್ದೀರಾ ಅಂದ್ಕೊಂಡಿದ್ದೀನಿ. ಇವಾಗ ಮಾಡೋರು ಕೆಲವರು ಎಲ್ಲರಿಗೂ ಕೇಕು ಎಲ್ಲನೂ ಹಾಕಿ ಮಾಡಿಬಿಡ್ತಿರ್ತೀರ. ನಾವು ಈ ಥರ ಏನಾದರೂ ಫಂಕ್ಷನ್ಗಳ ಈ ಥರ ಡೇಸ್ ಬಂದಾಗೆ ಅಲ್ವಾ ನಾವು ಸೆಲೆಬ್ರೇಷನ್ ಮಾಡ್ಕೊಬೇಕಾಗಿರೋದು. ಅದಕ್ಕೆ ಮೊದಲೂ ಅವ್ರನ್ನ ಚೆನ್ನಾಗಿ ನೋಡಿಕೊಂಡ್ರೆ ಅಷ್ಟೇ ಸಾಕು. ಅವ್ರನ್ನ ಚೆನ್ನಾಗಿ ಮಾತಾಡಿಸಿ, ಹೇಗಿದೆಯಾ, ಏನು ಊಟ ತಿಂದಿದೆಯಾ ಇಲ್ವಾ, ಏನು ಬೇಕು ಹೇಗೆ ಅಂತ ಮಾತಾಡಿಸಿದ್ರೆ ಸಾಕು ಅವ್ರಿಗೆ. ಅದೇ ಒಂದು ದೊಡ್ಡ ಸೆಲೆಬ್ರೇಷನ್ ಥರ ಆಗತ್ತೆ. ನಮಗೆ ಎಷ್ಟೇ ಬ್ಯುಸಿ ಲೈಫು ಎಷ್ಟೇ ಇದು ಇದ್ರೂ ಇವಾಗ ಇವಾಗ ನಮ್ಮನ್ನು ಹೆಂಡ್ತಿ ಮಕ್ಕಳನ್ನ ಹೇಗೆ ಸಾಕಬೇಕು, ನಮ್ಮ ಕರ್ತವ್ಯ ಅಂತ ನಾವು ಹೇಗೆ ಭಾವಿಸ್ತೀವಿ ಹಾಗೆ ಅಲ್ವಾ ಅಪ್ಪ ಅಮ್ಮನೂ ಸಾಕ್ಕೋಬೇಕು. ಅವರೂ ನಾವು ಚಿಕ್ಕವರಿದ್ದಾಗ ಅವರೂ ಅದೇ ಥರ ನಮ್ಮ ಕರ್ತವ್ಯ ನಮ್ಮ ಮಕ್ಕಳು ನಾವು ಚೆನ್ನಾಗಿರಬೇಕು ಅಂತ ಸಾಕಿರ್ತಾರಲ್ಲ, ಆ ಥರ ಅವ್ರನ್ನೂ ನೋಡ್ಕೊಬೇಕು. ತಂದೆಯೇ ಆಗಲಿ ತಾಯಿನೇ ಆಗಲಿ, ಕೆಲವೊಬ್ಬರು ಕೆಟ್ಟ ತಂದೆಯರು ಇರ್ತಾರೆ, ಎಲ್ಲರೂ ಆ ಥರ ಇರೋದಿಲ್ಲ. ಅಂದರೆ ಕೆಟ್ಟ ತಂದೆ ಅಂದರೆ ಅವ್ರ ಮಕ್ಕಳಿಗೆ ಅವರು ಚೆನ್ನಾಗೇ ಇರ್ತಾರೆ ಚಿಕ್ಕವಾಗ. ದೊಡ್ಡವರಾದರೆ ಏನಾದರೂ ಅವ್ರ ತಪ್ಪುಗಳು ಮಾಡಿರ್ತಾರೆ, ಅದಕ್ಕೆ ಏನಾದರೂ ಹೇಳಿದರೆ ಅವರೇನಾದರೂ ಅಡ್ಡ ಹೇಳಿ ಇದು ಮಾಡಿದರೆ ಆವಾಗ ವಿರೋಧ ಆಗ್ತಾರೆ ಹೊರತು, ಯಾವುದೇ ಥರ ತಂದೆ ತಾಯಿ ಅನ್ನೋದು ಕೆಟ್ಟವ್ರು ಅನ್ನೋದು ಇರೋದಿಲ್ಲ. ಅವರು ತಂದೆ ಅನ್ನೋದು ಎಷ್ಟೇ ತಂದೆ ತಾಯಿ ಎಷ್ಟೇ ನಮಗೆ ಅದು ಅದು ಮಾಡಬೇಕು ಇದು ಮಾಡಬೇಕು ಅದು ಮಾಡಲಿಲ್ಲ ಇದು ಮಾಡಲಿಲ್ಲ ಅಂತ ಬೈದ್ರೂ ಹೊಡೆದ್ರೂ ಅವರು ನಮಗೆ ತಿಳ್ಕೊಳ್ಳಿಕ್ಕೆ ಬರಲಿ ಅಂತಲೇ ಮಾಡೋದು, ತಿಳ್ಕೊಳ್ಳಿ ಮುಂದೆ ಅವ್ರಿಗೆ ಯೂಸ್ ಆಗುತ್ತೆ ಅನ್ನೋ ಥರನೇ ಮಾಡೋದು. ಯಾರೂ ಕೆಟ್ಟದಾಗಿ ಏನೂ ಭಾವಿಸಿ ನಮಗೆ ಇಷ್ಟ ಇಲ್ಲ ಅನ್ನೋ ಥರ ಏನೂ ಮಾಡೋದಿಲ್ಲ, ಆ ಥರ ಎಲ್ಲ ಇರುತ್ತೆ. ಇವಾಗ ನಾವು ದೊಡ್ಡವರಾಗ್ಬಿಟ್ಮೇಲೆ ನಾವು ಏನು ಅವ್ರು ನಮ್ಗೆ ಹೇಳೋದು ಏನು ನಮಗೇನು ಗೊತ್ತಿಲ್ವಾ ಅನ್ನೋ ಸ್ಟೇಜ್ಗೆ ಬಂದುಬಿಡ್ತಾರೆ, ಆ ಥರ ಎಲ್ಲ ಇರ್ತಾರೆ. ನಮ್ಮಪ್ಪ ಅಂತೂ ಪಾಪ ಚಿಕ್ಕವಾಗಿಂದನೂ ಅಂದರೆ ಅವರು ಚಿಕ್ಕವಾಗ ಚೆನ್ನಾಗೇ ಇದ್ದರು, ಓದಿರೋದು ಫಿಫ್ತ್ವರೆಗೂ ಓದಿರೋದು, ಅವರ ತಮ್ಮನ್ನ ಇವರೇ ಓದಿಸಿದ್ದಾರೆ ಅಂದರೆ ಹೇಳ್ತಾ ಇರ್ತಾರೆ. ಅವರ ತಮ್ಮ ಬಂದುಬಿಟ್ಟು ಸೆವೆನ್ ಇದ್ದಾಗ ಅವರು ಬೇರೆ ಬೇರೆ ಹೋಗಿ ಎಲ್ಲ ಹೋಗಿರೋದು ಅಂತ ಹೇಳ್ತಾಯಿದ್ರು. ಆವಾಗಿಂದನೂ ಎಲ್ಲನೂ ಓದಿಸಿ ದೊಡ್ಡವ್ರು ಮಾಡಿ ಕೆಲಸಕ್ಕೆ ಎಲ್ಲನೂ ಓಡಾಡಿಸಿ ಎಲ್ಲನೂ ಮಾಡಿದ್ದಾರೆ. ಹಾಗೆ ತಂಗಿ ಮಕ್ಕಳನ್ನೂ ನೋಡ್ಕೊಂಡಿದ್ದಾರೆ, ಮತ್ತು ನಮ್ಮ ಅವರ ಚಿಕ್ಕಮ್ಮಂದ್ರ ಮಕ್ಕಳು ಏನೇ ಶುಭ ಕಾರ್ಯ ಏನೇ ಕಾರ್ಯ ಆದ್ರೂ ನಿಂತು ಮಾಡೋದು ಹೋಗಿ ಇದು ಮಾಡೋದು ಆ ಥರ ಎಲ್ಲನೂ ಮಾಡಿ. ನೋಡಿ ಫ್ರೆಂಡ್ಸ್, ನಾನು ಇವತ್ತು ತಲೆ ಸ್ನಾನ ಮಾಡಿಸ್ಬೇಕು ಅಂದಿದ್ದೀನಿ. ಅದಕ್ಕೆ ತುಂಬ ದಿನ ಆಯಿತು ನನ್ನ ಕೂದಲಿಗೆ ಏನಾದರೂ ಮಾಡಿಕೊಂಡು, ಆವಾಗವಾಗ ಏನಾದರೂ ಅವಳಿಗೆ ಪ್ಯಾಕು ಆ ಥರ ಹಾಕ್ತಾ ಇರ್ತೀನಿ. ಈ ನಡುವೆ ಏನೂ ಹಾಕಲೇ ಇಲ್ಲ. ಮೆಹಿಂದಿನೂ ಅಷ್ಟೇ ಒಂದು 1 ಮಂತ್ 2 ಮಂತ್ಸ್ ಆಗೋಯ್ತು ಹಾಕಿ. ಅದಕ್ಕೇ ಇವಾಗ ನೆನಪಾಯಿತು ಇವಾಗಾದರೂ ಮಾಡೋಣ ಅಂತ. ತುಂಬ ದಿನ ಆಯ್ತಲ್ವಾ, ಅದಕ್ಕೆ ನಾವು ಹಂಗೆ ಬಿಟ್ಬಿಟ್ರೆ ಈ ಥರ ಏನಾದರೂ ಮಾಡ್ತಾ ಇರಬೇಕು, ಇಲ್ಲಾಂದರೆ ತುಂಬ ಹೇರ್ ಫಾಲ್ ಆಗೋದು, ಇಲ್ಲ ನಮ್ಮ ಕೂದಲು ಡ್ರೈ ಆಗೋಗೋದು ಆ ಥರ ಎಲ್ಲ ಆಗುತ್ತೆ. ನಿಮಗೆ ಕೂದಲು ಉದ್ದವಾಗಿ ಹೆಲ್ದಿಯಾಗಿ ಬೆಳಿಬೇಕು ಅಂತ ಆಸೆ ಇದ್ದರೆ, ಉದುರದೆ ಕೂದಲು ಚೆನ್ನಾಗಿ ಗಟ್ಟಿಯಾಗಿ ಬುಡ್ದ ಸಮೇತ ಗಟ್ಟಿಯಾಗಿ ಚೆನ್ನಾಗಿ ಬೆಳಿಬೇಕು ಅಂದರೆ ನೀವು ಈ ರೆಮಿಡಿನ ಟ್ರೈ ಮಾಡಿ ನೋಡಿ, ಅದು ಹೆಲ್ದಿಯಾಗಿ ನೋಡಿ. ನನಗೆ ಇನ್ನೂ ವೈಟು ಆ ಥರ ಏನೂ ಆಗಿಲ್ಲ. ಕೆಲವರೆಲ್ಲ ಕೇಳ್ತಾರೆ ಏನು ಹಚ್ತೀಯ ನೀನು ತಲೆಗೆ ಅಂತ, ನಾನು ಇನ್ನೂ ಕಲರು ಆ ಥರ ಏನೂ ಹಾಕೋಕ್ಕೆ ಹೋಗಿಲ್ಲ. ಈ ಥರ ಅವಾಗವಾಗ ಮನೆಯಲ್ಲೇ ಸಣ್ಣ ಪುಟ್ಟ ರೆಮಿಡೀಸ್ನ ಮಾಡ್ಕೊತ ಇದ್ದರೆ ನಮ್ಮ ಕೂದಲು ಚೆನ್ನಾಗಿ ಇರ್ತವೆ. ಬನ್ನಿ ಇವಾಗ ನೋಡ್ತೀವಿ, ಇವಾಗ ನೋಡೋಣ ಏನು ಅಂತ. ನಾವು ಈ ಥರ ಆಚೆ ಈ ಥರ ಹೆಲ್ದಿಯಾಗಿ ರೆಮಿಡೀಸ್ನ ಮಾಡ್ತಾ ಇದ್ರು ನಮಗೆ ಒಳಗಡೆಯಿಂದನೂ ನಾವು ಸರಿಯಾಗಿ ಹೆಲ್ದಿಯಾದಂಥ ಫುಡ್ ತಗೊಳ್ಳೋದು ಈ ಥರ ಎಲ್ಲನೂ ಮಾಡ್ತಾ ಇರಬೇಕು. ಚೆನ್ನಾಗಿ ನೀರು ಕುಡಿಯೋದು ಈ ಯೋಚನೆಗಳು ಎಲ್ಲ ಬಿಟ್ಟು ಎಲ್ಲನೂ ಇದ್ದರೆ ಆವಾಗ ಕೂದಲು ಅನ್ನೋದು ಉದುರದೆ ಹೆಲ್ದಿಯಾಗಿ ಬೆಳೆಯೋಕ್ಕೆ ಆವಾಗಲೂ ಸಹಾಯ ಆಗುತ್ತೆ. ಅದ್ರ ಜೊತೆಗೆ ಮೇಲೆ ಮೇಲೆ ಈ ಥರನೂ ನಾವು ಮಾಡಬೇಕು. ಅದಕ್ಕೆ ಏನೆಲ್ಲ ತಗೊಂಡಿದ್ದೀನಿ ಅಂತ ನೋಡಿ, ಏನೂ ಇಲ್ಲ, ಒಂದೇ ರೆಮಿಡಿ, 1-2 ಈರುಳ್ಳಿನ ತಗೊಂಡಿದ್ದೀನಿ. ಬನ್ನಿ ಇವಾಗ ಈ ಈರುಳ್ಳಿನ ನೋಡಿ ಈ ಥರ ತೊಗೊಂಡಿದ್ದೀನಿ. ಇದಕ್ಕೆ ಬೇಕಾದರೆ ನೀವು ಮಿಕ್ಸಿಗೂ ಹಾಕ್ಕೋಬೋದು, ನೀರು ಏನು ಸೇರಿಸಿದೆ ಮಿಕ್ಸಿಗೆ ಹಾಕಿ ಮಿಕ್ಸಿ ಮಾಡ್ಕೊಳ್ಳಿ. ನಾನು ಇವಾಗ ನೋಡಿ ಈ ಥರ ಸಿಪ್ಪೆ ಎಲ್ಲ ಬಿಡಿಸ್ಬಿಟ್ಟು ನೋಡಿ ಇದನ್ನ ನಾವು ತುರಿತೀವಲ್ಲ ಅದನ್ನು ತೊಗೊಂಡಿದ್ದೀನಿ. ಇವಾಗ ಇದನ್ನು ತುರ್ಕೊಳ್ಳೋಣ. ಇದರಲ್ಲಿ ನಾವು ರಸನ ತೆಗಿಬೇಕು ನೋಡಿ. ಈ ಥರ ಮಾಡ್ತೀನಿ, ಸಣ್ಣದಾಗಿ ಮಾಡಿದ್ರೆ ರಸ ಅದೇ ಬರುತ್ತಲ್ಲ ಅದಕ್ಕೆ. ಇರೋ ಅಷ್ಟು ಸಾಕು ನಮಗೆ ಕೂದಲು ಉದುರದೆ ಚೆನ್ನಾಗಿ ಇರ್ತವೆ.
ಬನ್ನಿ. ಇವಾಗ ಈಗಿನ ಕಾಲದಲ್ಲಿ ತುಂಬಾ ಟೆನ್ಷನ್ಸು, ಸ್ಟ್ರೆಸ್ ಈ ಥರ ಎಲ್ಲ ಇರುತ್ತಲ್ಲ, ಅದರಿಂದ ನಾವು ಈ ಥರ ಅವಾಗ ಅವಾಗ ಈ ಥರ ಮಾಡ್ತಾಯಿದ್ರೆ ನಮಗೆ ಕೂದಲು ಚೆನ್ನಾಗಿರ್ತವೆ. ಬನ್ನಿ ನೋಡಿ ಈ ಥರ ಮಾಡ್ಕೋಬೇಕು. ನಿಮಗೆ ರಸ, ನೀವು ಕೂದಲು ಎಷ್ಟು ಉದ್ದ ಇದೆ ಎಷ್ಟು ಹೇಗೆ ಇದೆ ಅಂತ ನೋಡಿಕೊಂಡು ನೀವು ಈರುಳ್ಳಿನ ತೊಗೊಳ್ಳಿ. ನಾನು ಎರಡು ತೊಗೊಂಡಿದ್ದೀನಿ ನೋಡಿ. ಈ ಥರ ತುರಿದು ಇಟ್ಕೊಂಡಿದ್ದೀವಲ್ಲ ನೋಡಿ, ಈ ಥರ ತುರಿದಿದ್ದೀನಿ. ಇದರಲ್ಲಿ ತುರಿದಿದ್ರೇ ರಸನ ಹಾಗೆ ನಾವು ತೆಗಿಬೋದು ನೋಡಿ. ಈ ಥರ ನಮಗೆ ರಸ ಸಿಕ್ಕಿದ್ರೆ ಸಾಕು. ನೋಡಿ ಎರಡು ಈರುಳ್ಳಿ ತಗೊಂಡಿರೋದಲ್ಲ, ಎಷ್ಟೊಂದು ರಸ ಬಂದಿದೆ ಅಂತ. ನಾವು ನೀರು ಹಾಕೋ ಅವಶ್ಯಕತೆನೆ ಇರೋದಿಲ್ಲ. ನೋಡಿ ಎಷ್ಟೊಂದು ರಸ ಬಂದಿದೆ ಅಂತ ಇವಾಗ ತೋರಿಸ್ತೀನಿ ರೀ, ಬ್ಯಾಕ್ ಕ್ಯಾಮ್ರಾಲ್ಲಿಟ್ಟು. ನೋಡಿ ನಮಗೆ ಇಷ್ಟೊಂದು ರಸ ಅನ್ನೋದು ಬಂದಿದೆ. ಇದ್ರ ಜೊತೆಗೆ ಖಾಲಿ ಇದೆ ಇಟ್ಕೋಬೋದು, ಇಲ್ಲಾಂದರೆ ಇದ್ರ ಜೊತೆಗೆ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆನ ಸೇರಿಸಿ ಮಿಕ್ಸ್ ಮಾಡ್ತೀನಿ. ನೋಡಿ ಇವಾಗ ಇದನ್ನು ತಲೆಗೆ ಅಪ್ಲೈ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ ಎಷ್ಟೊಂದು ನಮಗೆ ರಸ ಅನ್ನೋದು ಬಂದಿದೆ ಅಂತ. ನಿಮಗೆ ಅದೇ ಕೂದಲು ನೀವು ನೋಡಿಕೊಂಡು ಎಷ್ಟು ಬೇಕು ಅಷ್ಟು ತಗೋಬೋದು. ಇದನ್ನು ಸ್ಪ್ರೇಯರಲ್ಲಿ ಹಾಕಿ ಸ್ಪ್ರೇ ಆದರೂ ಮಾಡ್ಕೋಬೋದು, ಇಲ್ಲ ನಾವು ಚೆನ್ನಾಗಿ ನೆನೆಯೋ ಥರ ನಾವು ಕೂದಲಲ್ಲಿ ಹಿಂಗೆ ಅಂತೀವಿ ಬೆರಳುಗಳಲ್ಲೇ ಬೇಕಾದರೆ ಇಟ್ಕೋಬೋದು. ನೋಡಿ ಈ ಥರ ತಗೊಂಡು ಚೆನ್ನಾಗಿ ನೆನೆಸ್ಕೋಬೇಕು, ನಾವು ತಲೆ ಬುಡನ ಚೆನ್ನಾಗಿ ನೆನೆಸ್ಕೋಬೇಕು. ನೋಡಿ ಈ ಥರ ರಸನ ಎಲ್ಲನೂ ತಲೆಗೆ ಅಪ್ಲೈ ಮಾಡ್ಕೋಬೇಕು. ಚೆನ್ನಾಗಿ ಬಿಡೋ ಸಮೇತ ಚೆನ್ನಾಗಿ ನೆನೆಯೋ ಥರ ಅಪ್ಲೈ ಮಾಡ್ಕೋಬೇಕು. ಉಳಿದಿದ್ದು ಕೂದಲಿಗೂ ಇಟ್ಕೊಬೇಕು. ತುಂಬಾ ಚೆನ್ನಾಗಿತ್ತು. ಅದನ್ನು ಒಂದು ಅರ್ಧ ಗಂಟೆ ನಾನು ಮತ್ತೆ ಇಟ್ಕೊಂಬಿಟ್ಟು ಅದು ಕೆಲಸ ಮಾಡಿಕೊಂಡು ತುಂಬ ಒತ್ತೆ ಇದ್ದೋಗಿದ್ದೆ. ಮತ್ತೆ ಏರ್ ವಾಶ್ ಮಾಡಿಕೊಂಡಿದ್ದು, ಅಂದರೆ ಬಟ್ಟೆ ವಾಶ್ ಮಾಡೋದು ಎಲ್ಲ ಇತ್ತಲ್ವ, ಅದನ್ನೆಲ್ಲ ವಾಶ್ ಮಾಡಿಕೊಂಡು ಹಾಗೆ ಇದ್ದೋಗಿದ್ದೆ. ಮತ್ತೆ ನಾನು ತಲೆ ಸ್ನಾನ ಮಾಡಿಕೊಂಡೆ. ಆವಾಗ ಮುಟ್ಟಿದ್ರೆ ನನಗೆ ಸ್ವಲ್ಪ ರಫ್ ಕೂದಲಿರೋದು, ರಫ್ ಸ್ಮೂತ್ ಇರಲ್ಲ. ಎಷ್ಟು ಸ್ಮೂತಾಗಿ ಕಾಣಿಸ್ತು ಗೊತ್ತಾ, ನಾನು ಮುಟ್ಟಿದ್ರೆ ಆ ಥರ ಇತ್ತು. ಒಂದ್ಸಲ ಇಟ್ಟು ನೋಡ್ಕೊಳ್ಳಿ. ಇವಾಗ ನಾವು ತುರಿದಿರೋ ಅಂಥ ಈರುಳ್ಳಿ ಇದು ವೇಸ್ಟೇನಾ ಈ ಥರ ಎಲ್ಲ ಅಂತ ಅಂದ್ಕೋಬೋದು. ನೀವು ನೆಕ್ಸ್ಟ್ ವಿಡಿಯೋನಲ್ಲಿ ನೋಡಿ, ಆ ತುರಿದಿರೋ ಅಂಥ ಇದರಲ್ಲಿ ನಾವು ಏನು ಮಾಡ್ಕೋಬೋದು ಅಂತ ಅದರಲ್ಲೂ ತೋರಿಸ್ತೀನಿ. ಅದೂ ಅಷ್ಟೇ, ಏರ್ ರೆಮಿಡಿನೇ, ಅದನ್ನು ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲೇ. ನೋಡಿ ಸ್ಕಿಪ್ ಮಾಡಿದೆ. ಈ ಥರ ಅವಾಗವಾಗ ಮಾಡ್ಕೊತಾ ಇದ್ದರೆ ನಮ್ಮ ಕೂದಲಿಗೇ ಒಳ್ಳೆಯದು. ಒಂಥರ ನಮಗೆ ಇವಾಗ ಗಿಡಗಳನ್ನ ಬೆಳೆಸಿದ್ರೆ ಅವುಗಳಿಗೆ ಅವಾಗ ಅವಾಗ ಗೊಬ್ಬರ ಹಾಕ್ತಾ ಇರ್ತೀವಿ, ಒಳ್ಳೆ ನೀರು ಹಾಕ್ತಾ ಇರ್ತೀವಿ, ಆ ಥರ ಎಲ್ಲ ಇರುತ್ತಲ್ಲ, ಅದೇ ಥರನೇ ನಾವು ನಮ್ಮ ಕೂದಲಿಗೂ ಮಾಡ್ಕೊತ ಇರಬೇಕು. ನಾನು ಗಿಡಗಳಿಗೆ ಹೋಲಿಸ್ತಾ ಇದ್ದೀನಿ ನಮ್ಮ ಕೂದಲನ್ನ ನೋಡಿ. ಅರಸನೆಲ್ಲ ಈ ಥರ ಚೆನ್ನಾಗಿ ತಲೆಗೆ ಹಚ್ಕೊಂಬಿಟ್ಟು ಮತ್ತೆ ಒಂದು 20 ಮಿನಿಟ್ಸು ಅರ್ಧ ಗಂಟೆ ಆದರೂ ಇಡಲೇಬೇಕು. ಆವಾಗ ಚೆನ್ನಾಗಿ ನಮ್ಮ ಕೂದಲೆಲ್ಲ ಚೆನ್ನಾಗಿ ಅದರ ಇದರೆಲ್ಲ ಹೀರ್ಕೊಳ್ಳುತ್ತೆ, ಆವಾಗ ವಾಶ್ ಮಾಡ್ಕೋಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಥರ ಚೆನ್ನಾಗಿ ನೆನೆಯೋ ಥರ ತಲೆಗೆ ಎಲ್ಲನೂ ಇಟ್ಕೊಂಡು ಚೆನ್ನಾಗಿ ಗಂಟು ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಒಂದು ಹೇಳ್ದಲ್ವ, ಒಂದು ಅರ್ಧ ಗಂಟೆ ಮಿನಿಮಮ್ ಆದರೂ ಅರ್ಧ ಗಂಟೆ ಇಟ್ಟು ವಾಶ್ ಮಾಡ್ಕೊಳ್ಳಿ, ನಿಮಗೆ ರಿಸಲ್ಟು ಕಾಣುತ್ತೆ. ಇದು ಮತ್ತು ವಾಶ್ ಮಾಡಿಕೊಂಡು ಸ್ಮೂತ್ ಆಗಿತ್ತು ಅನ್ನೋದೆ ನೋಡಿ ತೋರಿಸ್ತಾ ಇದ್ದೀನಿ. ಮತ್ತು ನೈಟ್ ಏನು ವಿಡಿಯೋನ ಮಾಡೋಕ್ಕೆ ಹೋಗಲಿಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ಮಂಡೆ ಯಾವ ಥರ ಎಲ್ಲ ಆಯಿತು ಏನು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇವಾಗ ಬಂದುಬಿಟ್ಟು 10:30 ಆ ಥರ ಆಗ್ತಾಯಿದೆ. ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ ಅಂತ, ನಾನು ಮಲಗೋಕ್ಕಿಂತ ಮುಂಚೆ ನಿಮ್ಮ ಜೊತೆ ಮಾತಾಡೋಣ ಅಂತ ಬಂದಿದ್ದೀನಿ. ಆಗ ಎಲ್ಲರೂ ಮಕ್ಕಳು ಎಲ್ಲ ಮಲ್ಕೊಂಡಿದ್ದಾರೆ. ಇನ್ನು ನಂದು ಎಲ್ಲನೂ ಆಯಿತು, ಅಂದರೆ ಬಟ್ಟೆ ಒಂದು ಬ್ಲೌಸ್ ಸ್ಟಿಚಿಂಗ್ ಮಾಡೋದಿತ್ತು, ಅಂದರೆ ಅವರು ನಾಳೆ 11:00 ಬೇಕು ಅಂತ ಹೇಳಿದ್ದಾರೆ. ಇನ್ನಿಷ್ಟೊತ್ತಲ್ಲಿ ಅಂತ ಯಾಕೋ ಸುಮ್ಮನೆ ಹಂಗೆ ಇದ್ದೋಗಿದ್ದೀನಿ. ಬೆಳಗ್ಗೆ ಆದರೂ ಇವರಿಗೆಲ್ಲ 9:00 ಆಗೋಗತ್ತಲ್ಲ, ಮತ್ತು ಬೇಕಾದರೆ ರೆಡಿ ಮಾಡಿ ಕೊಡೋಣ. ಒಂದು ಬ್ಲೌಸು, ಡಿಸೈನ್ ಬ್ಲೌಸು, ಹಾಗೆ ಒಂದು ಪಾಲ್ಸು, ಈ ಥರ ಹೊಲಿಯೋದು ಅಷ್ಟೇ ಅಲ್ವಾ ಅಂತ ಇದ್ದೀನಿ. ಏನಾಗುತ್ತೋ ನೋಡೋಣ.
ಮತ್ತೆ ಹೊಲಿಬೇಕಿತ್ತು, ಬೆಳಗ್ಗೆನೆ ಬೇಗ ಎದ್ದು ಹೊಲಿಯೋಣ, ಇನ್ನೇನು ಮಾಡೋದು, ಯಾಕೋ ಮನಸ್ಸು ಆಗ್ತಾ ಇಲ್ಲ ಹೊಲಿಯೋದಕ್ಕೆ. ಈ ನಡುವೆ ಎಲ್ಲ ಹಂಗೆ ಇದೆ, ಬಟ್ಟೆ ಎಷ್ಟೊಂದು ಇದಾವೋ ಪೆಂಡಿಂಗು ಹಾಗೆ ಬರ್ತಾ ಇದ್ದಾವೆ. ಇನ್ನು ಹಬ್ಬ ಅಂದರೆ ಇಲ್ಲಿ ಏಕಾದಶಿ ಅಂತ ಮಾಡ್ತಾರಲ್ವಾ, ಅದಕ್ಕೆ ಎಲ್ಲನೂ ಹಂಗೆ ಇದ್ದಾವೆ. ಬಟ್ಟೆ ಸ್ಟಿಚ್ ಮಾಡೋಕ್ಕೆ ಆಗ್ತಾಯಿಲ್ಲ, ಆ ಕಡೆ ಈ ಕಡೆ ಹೋಗೋದು, ಆ ಕೆಲಸ ಈ ಕೆಲಸ ಅದೇ ಎಲ್ಲ ಆಗೋಗ್ತೈತೆ. ಅಂದರೆ ಇವಾಗ ನಿಮ್ಗೆ ಏನಾದರೂ ಫ್ಯಾನ್ಸ್ ಸೌಂಡ್ ಬರ್ತೈತೆ, ಅದೇನಾದರೂ ಕೇಳಿಸ್ತಾ ಇದೆಯೋ ಏನೋ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತು ಬೆಳಗ್ಗೆಯಿಂದ ಯಾವ ಥರ ಎಲ್ಲ ಆಯಿತು ಏನು ಅಂತ. ಇವತ್ತು ಸೋಮವಾರ ಅಲ್ವಾ, ಸಂತೆ ಇರುತ್ತೆ, ನಮ್ಮೂರಲ್ಲಿ ಸಂತೆ ಇರುತ್ತೆ, ಅದಕ್ಕೆ ಬರ್ತಾ ಇರ್ತಾರಲ್ಲ, ಅದಕ್ಕೆ ಆ ಇಬ್ಬರಿಗೆ ಎಲ್ಲನೂ ಬರ್ತಾ ಇರ್ತಾರೆ. ಮತ್ತು ಒಂದ್ಸಲ ಹೋಗಿ ಅಲ್ಲಿ ಶೆಡ್ ಹತ್ರ ಹೋಗಿ ನೋಡ್ಕೊಂಬಂದೆ ಅಷ್ಟೇ, ನನ್ನ ಮಗ ಹೊಲ್ದ ಮತ್ತು ಅವ್ರ ಕೆಲಸದವರೆಲ್ಲ ಇದ್ದಾರೆ, ಅದಕ್ಕೆ ಒಂದೇ ಸಲ ಹೋಗಿದ್ದು. ಇವತ್ತು ಸೋಮವಾರ ಅಲ್ವಾ, ಅವರು ಇವರು ಬರ್ತಾ ಇರ್ತಾರೆ ಅಂತ. ನಾಳೆ ಅಂದರೆ ಬಟ್ಟೆ ಸ್ಟಿಚ್ ಮಾಡೋದು ಎಲ್ಲ ಇದ್ದಾವೆ, ನಾಳೆ ಏನೆಲ್ಲ ಆಗುತ್ತೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ನನ್ನ ಚಾನಲ್ನ ನೋಡ್ತಾ ಇದ್ದೀರ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನನ್ನ ವಿಡಿಯೋಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾತ್ರ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಎಲ್ಲರಿಗೂ ಗುಡ್ ನೈಟ್. ನಾಳೆ ಮತ್ತೊಂದು ಒಳ್ಳೆ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.